ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಸಿ ಮ ಎಚ್ ಸ್ನೇಹಿತರೆ ಸ್ವನ್ಮಿತ್ರರೇ ಸ್ಪರ್ಧಾರ್ಥಿಗಳೇ ನಿಮಗಾಗಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಮಾಹಿತಿಗಳನ್ನು ಮತ್ತು ನಿಮ್ಮ ಪರೀಕ್ಷಾ ಪೂರ್ವಕವಾಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗಳನ್ನು ನಾವು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಲ್ಲಿ ನೀಡ್ತಾನೆ ಇದ್ದೇವೆ ಅಂಥದ್ದೇ ಒಂದು ಮಾಹಿತಿ ಅದು ಏನಪ್ಪಾ ಅಂದರೆ ಈ ಒಂದು ಡೆರಚೋ ಸ್ಟ್ರಾಮ್ ಸಿಸ್ಟಮ್ ಎನ್ನುವಂಥದ್ದು ಹಾಗಿದ್ರೆ ಹೀಗಂದರೆ ಏನು ಇದನ್ನು ವರ್ಗೀಕರಣ ಕೂಡ ಮಾಡಲಾಗುತ್ತಂತೆ ಇದು ಚಂಡಮಾರುತಕ್ಕೆ ಅಂದರೆ ಹವಾಮಾನಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಯಾಗಿದೆ ಇದು ಅಮೆರಿಕ ದೇಶದಲ್ಲಿ ಯಾವ ನಗರಗಳಿಗೆ ಇದು ಅಪ್ಪಳಿಸಿದೆ ಯಾವ ರಾಜ್ಯಗಳಿಗೆ ಇದು ಅಪ್ಪಳಿಸಿದೆ ಎನ್ನುವಂಥದ್ದನ್ನು ಕುರಿತಾಗಿ ನಾನು ತಿಳಿಸ್ತೇನೆ ಜೊತೆಗೆ ಇದು ಅಪ್ಪಳಿಸಿದಾಗ ಅಲ್ಲಿನ ವಾತಾವರಣ ಯಾವ ರೀತಿಯಾಗಿರುತ್ತೋ ನಾನು ನಿಮಗೆ ಈ ಒಂದು ಸ್ಲೈಡ್ ಮುಖಾಂತರ ಚಿತ್ರಣವನ್ನ ತೋರಿಸ್ತಿದ್ದೇನೆ ಈ ರೀತಿಯಾಗಿ ಅಲ್ಲಿನ ವಾತಾವರಣ ಆಗಿತ್ತು ನೋಡ್ತಾ ಇದ್ದೀರಿ ಗ್ರೀನ್ 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 ಅನಿಸ್ತಾ ಇದೆ ಸೊ ಹಾಗಿದ್ರೆ ಅಲ್ಲಿಯ ವಾತಾವರಣ ಯಾಕೆ ಇಷ್ಟೊಂದು ಗ್ರೀನ್ ಆಯಿತು ಏನಿದ್ರ ಕಥೆ ಇದರ ಪರಿಣಾಮ ಏನಾಯಿತು ಮತ್ತು ಯಾವ ರೀತಿಯಾಗಿ ಇದನ್ನ ವರ್ಗೀಕರಣವನ್ನ ಮಾಡಲಾಗಿದೆ ಡೆಲಚೋ ಈ ಒಂದು ಸ್ಟ್ರಾಮ್ ಎನ್ನುವಂತಹ ಪದ ಸ್ಟ್ರೋಮ್ ಎನ್ನುವಂತಹ ಪದ ಯಾವ ಪದವಿಂದ ಬಂದಿದೆ ಇದರ ಅರ್ಥವೇನು ಎಲ್ಲ ಮಾಹಿತಿಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಇದು ನಿಮ್ಮ ಪರೀಕ್ಷಾ ಪೂರ್ವಕವಾಗಿರತಕ್ಕಂಥ ಮಾಹಿತಿ ಈ ಹವಾಮಾನ ಕುರಿತಾಗಿರುವಂತಹ ಚಂಡಮಾರುತಗಳ ಕುರಿತಾಗಿರುವಂತಹ ಪ್ರಶ್ನೆಗಳು ಎಕ್ಸಾಮ್ಗಳಲ್ಲಿ ರೇಸ್ ಆಗುವುದು ಸಹಜ ಅದಕ್ಕಾಗಿ ಇಂತಹ ಮಾಹಿತಿಯನ್ನು ಸಾಧನೆ ಪಡಿಸ್ತಾ ಇದ್ದೇನೆ ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ ಲಿಂಕ್ ಅನ್ನ ಇತರ ಸ್ನೇಹಿತರೊಟ್ಟಿಗೆ ಹಂಚಿಕೆ ಮಾಡ್ಕೊಳ್ಳೋದನ್ನ ಮರಿ ಇದ್ರ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಡೆರಾಚೋ ಸ್ಟ್ರೋಮ್ ಸಿಸ್ಟಮ್ ಕುರಿತಾಗಿ ನೋಡ್ಕೊಂಡು ಬರೋಣ ಯತ್ಸ ಇದು ಯಾವಾಗ ಅಪ್ಪಳಿಸ್ತು ಯಾವಾಗ ಸಂಭವಿಸಿತು ಅಂತ ತಿಳಿದುಕೊಳ್ಳೋದಾದರೆ ಸ್ನೇಹಿತರೆ ಜುಲೈ ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಅಂದರೆ ಮೊನ್ನೆ ತಾನೇ ಇದು ಸ್ಟ್ರಾಮ್ ಸಿಸ್ಟಮ್ ಯುನೈಟೆಡ್ ಸ್ಟೇಟ್ಸ್ನ ಮಿನೆಸೋ ಮತ್ತು ನಬ್ರೆಸ್ಕ್ ನೆಬ್ರಾಸ್ಕಾ ಅದರ ಜೊತೆಗೆ ಮತ್ತು ಇಲಿಯಾನ್ಸ್ ರಾಜ್ಯಗಳನ್ನ ಅಪ್ಪಳಿಸಿದೆ ನೋಡಿ ನಾಳೆ ಎಕ್ಸಾಮ್ಗಳಲ್ಲಿ ನಿಮಗೆ ಪ್ರಶ್ನೆ ಈ ರೀತಿಯಾಗಿ ರೇಸ್ ಮಾಡ್ತಾರೆ ಏನಪ್ಪಾ ಅಂತಂದರೆ ಈ ಒಂದು ಸ್ಟ್ರಾಮ್ ಸಿಸ್ಟಮ್ ಯಾವ ನಗರಗಳಿಗೆ ಅಮೆರಿಕದ ಯಾವ ನಗರಗಳಿಗೆ ಇದು ಅಪ್ಪಳಿಸಿತು ಅಂತ ಕೇಳಬಹುದು ಸೊ ನೆಂಟ್ನಲ್ಲಿ ಇಟ್ಟುಕೊಳ್ಳಿ ಅದು ಯಾವ ನಗರಗಳು ಅಂತಂದ್ರೆ ಮಿನೆಸೋಟು ನೋಡಿ ಮಿನೆಸೋಟ್ ಜೊತೆಗೆ ನಬ್ರಾಸ್ಕ್ ಮತ್ತು ಇಲಿಯಾಸ್ ಮಿನೆಸೋಟ್ ನೆಬ್ರಾಸ್ಕ್ ಇಲಿಯಾನ್ಸ್ ಈ ರಾಜ್ಯಗಳನ್ನ ಇದು ಅಪ್ಪಳಿಸಿದೆ ಎನ್ನುವಂಥದ್ದು ಈ ಮೂರು ರಾಜ್ಯಗಳನ್ನ ನೆಂಟ್ನಲ್ಲಿ ಇಟ್ಟುಕೊಳ್ಳಿ ಹಾಗಿದ್ರೆ ಇದರ ಹೆಡ್ಲೈನ್ಸ್ ಏನಾಗಿದೆ ಪ್ರಮುಖ ಅಂಶಗಳು ಏನಾಗಿದ್ದಾವೆ ಅಂತ ತಿಳಿದುಕೊಳ್ಳೋದಾದ್ರೆ ಸ್ನೇಹಿತರೆ ಡೆರೆಚೋ ಸ್ಟ್ರಾಮ್ ಸಿಸ್ಟಮ್ ಈ ಸ್ಥಿತಿಗೆ ತಲುಪುತ್ತಿದ್ದಂತೆ ಗಾಳಿಯ ವೇಗ ಗಂಟೆಗೆ ಸುಮಾರು ಒಂದು ನೂರ ನಲವತ್ತು ಕಿಲೋಮೀಟರ್ ಎಷ್ಟು ಗಂಟೆಗೆ ಸುಮಾರು ಒಂದು ನೂರ ನಲವತ್ತು ಕಿಲೋಮೀಟರ್ ಆಗುತ್ತಂತೆ ಒಂದು ನೂರ ನಲವತ್ತು ಕಿಲೋಮೀಟರ್ ಗಾಳಿಗೆ ವಿದ್ಯುತ್ ತಂತಿಗಳು ಹಾಗೂ ಮರಗಳು ಧರೆಗುರುಳಿವೆ ಎನ್ನುವಂಥದ್ದು ಹಾಗಿದ್ರೆ ಈ ದಾಳಿ ಚಂಡಮಾರುತಕ್ಕೆ ಏನಾಗಿದೆ ಅಂತ ನೋಡೋದಾದ್ರೆ ಗಾಳಿಗೆ ವಿದ್ಯುತ್ ತಂತಿಗಳು ಹಾಗೂ ಮರಗಳು ಧರೆಗೂಳಿದ ಉರುಳಿದಾವೆ ಎನ್ನುವಂಥದ್ದು ಇನ್ನು ಚಂಡಮಾರುತವು ಆಕಾಶವನ್ನ ಹಸಿರು ಬಣ್ಣಕ್ಕೆ ತಿರುಗಿಸಿತು ಅದು ಎಂದಿಗೂ ಸಾಕ್ಷಿ ಆಗಲಿಲ್ಲ ಎನ್ನುವಂಥದ್ದು ಎಸ್ ಈಗಾಗಲೇ ನಾನು ಅದು ಯಾವ ರೀತಿಯಾಗಿ ಅಲ್ಲಿ ವಾತಾವರಣ ಆಗಿತ್ತು ಎನ್ನುವಂಥದ್ರ ಚಿತ್ರಣವನ್ನ ತೋರಿಸಿದ್ದೀನಿ ಅಲ್ಲಿ ಆಕಾಶವನ್ನ ಹಸಿರು ಬಣ್ಣಕ್ಕೆ ಅದು ತಿರುಗಿಸಿತಂತೆ ಹಾಗಿದ್ರೆ ಯಾಕೆ ಅಂತ ಮುಂದಕ್ಕೆ ನೋಡೋಣ ಇದಾಗಿತ್ತು ಹೆಡ್ಲೈನ್ಸ್ ಆಗಿದ್ರೆ ಈ ಡೆರಾಕೋ ಬಗ್ಗೆ ಸ್ವಲ್ಪ ನೋಡೋಣ ಡೈರೆಕ್ಟ್ ಅಂದರೆ ಏನು ಅಂತ ತಿಳಿದುಕೊಳ್ಳೋದಾದ್ರೆ ಯುನೈಟೆಡ್ ಸ್ಟೇಟ್ಸ್ನ ರಾಷ್ಟ್ರೀಯ ಹವಾಮಾನ ಸಂಸ್ಥೆಯ ಪ್ರಕಾರ ಯಾವುದರ ಪ್ರಕಾರ ಅಂತ ನೋಡೋದಾದರೆ ಯುನೈಟೆಡ್ ಸ್ಟೇಟ್ಸ್ನ ಯುನೈಟೆಡ್ ಸ್ಟೇಟ್ಸ್ನ ಈ ರಾಷ್ಟ್ರೀಯ ಹವಾಮಾನ ಸೇವೆಯ ಪ್ರಕಾರ ಈ ಸೇವೆಯ ಪ್ರಕಾರ ಡೆರಾಚೋ ವ್ಯಾಪಕವಾದ ದೀರ್ಘ ಅವಧಿಯ ನೇರ ರೇಖೆಯ ಬಿರುಗಾಳಿಯಾಗಿದೆ ಇದೊಂದು ಬಿರುಗಾಳಿ ಆಗಿರುವಂಥದ್ದು ಡೆರಾಕೋ ಇದು ವೇಗವಾಗಿ ಚಲಿಸುವ ತುಂತುರು ಅಥವಾ ಗುಡುಗು ಸಹಿತ ಮಳೆಗೆ ಸಂಬಂಧಿಸಿದೆ ಎನ್ನುವಂಥದ್ದು ಇದು ಯಾವುದಕ್ಕೆ ರಿಲೇಟ್ ಇದೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಇದು ದೀರ್ಘಾವಧಿಯ ಮತ್ತು ನೇರ ರೇಖೆಯ ಬಿರುಗಾಳಿಯಾಗಿದೆ ಮತ್ತು ಇದು ವೇಗವಾಗಿ ಚಲಿಸುವಂತಹ ತುಂತುರು ಮತ್ತು ಗುಡುಗು ಸಹಿತ ಗುಡುಗು ಜೊತೆಗೆ ಮಳೆ ಏನಾಗುತ್ತಲ್ಲ ಅಂಥದ್ದಕ್ಕೆ ಸಂಬಂಧಿಸಿದೆ ಇದರ ಹೆಸರನ್ನ ಸ್ಪ್ಯಾನಿಷ್ ಪದ ಲಾರ್ಡ್ ಡೆರಾಚೋನಿಂದ ಇದನ್ನ ಪಡೆಯಲಾಗಿದೆ ಎನ್ನುವಂಥದ್ದು ಇದನ್ನ ಯಾವ ಪದದಿಂದ ನಾವು ನೋಡಲಾಗುತ್ತೆ ಅಂತಂದರೆ ಇದು ಸ್ಪ್ಯಾನಿಷ್ ಪದ ಆಗಿದೆ ಡೆರಾಚೋ ಅಥವಾ ಲಾರ್ಡ್ ಡೆರಾಚೋನಿಂದ ಇದನ್ನ ಪಡೆಯಲಾಗಿದೆ ಇದರ ಅರ್ಥ ಏನಾಗುತ್ತೆ ಅಂದರೆ ಇಂಗ್ಲಿಷ್ನಲ್ಲಿ ನೇರ ಅಥವಾ ನೇರ ರೇಖೆಯ ಬಿರುಗಾಳಿ ಯಾವುದೇ ತಿರುಗುವಿಕೆಯನ್ನು ಹೊಂದಿರುವ ಚಂಡಮಾರುತದ ಗಾಳಿ ಅಂತ ಇದನ್ನ ವ್ಯಾಖ್ಯಾನಿಸಬಹುದಾಗಿದೆ ಎನ್ನುವಂಥದ್ದು ಇನ್ನ ಈ ಬೆಚ್ಚನೆಯ ಹವಾಮಾನದ ವಿದ್ಯಮಾನದ ಕುರಿತಾಗಿ ನಾವು ನೋಡೋದಾದ್ರೆ ಡೆರಾಚೋ ಒಂದು ಬೆಚ್ಚನೆಯ ಹವಾಮಾನದ ವಿದ್ಯಮಾನವಾಗಿದೆ ಇದು ಇದೊಂದು ಸಾಮಾನ್ಯವಾಗಿ ಮೇ ತಿಂಗಳಿನಿಂದ ಬೇಸಿಗೆಯಲ್ಲಿ ಸಂಭವಿಸುತ್ತದೆ ಹೆಚ್ಚಾಗಿ ಜೂನ್ ಅಥವಾ ಜುಲೈನಲ್ಲಿ ಹಿಟ್ ಸುಂಟರ ಗಾಳಿಗಳು ಅಥವಾ ಚಂಡಮಾರುತಗಳಂತಹ ಇತರ ಚಂಡಮಾರುತ ವ್ಯವಸ್ಥೆಗಳಿಗೆ ವಿರುದ್ಧವಾಗಿ ಇದು ಅಪರೂಪದ ವಿದ್ಯಮಾನವಾಗಿದೆ ಎನ್ನುವಂಥದ್ದು ಇನ್ನು ಯಾವ ಚಂಡಮಾರುತವನ್ನ ಡೆರಾಕೋ ಅಂತ ವರ್ಗೀಕರಣವನ್ನು ಮಾಡಲಾಗುತ್ತೆ ವರ್ಗೀಕರಿಸಲಾಗಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಇದನ್ನ ವರ್ಗೀಕರಣ ಕೂಡ ಮಾಡಲಾಗುತ್ತೆ ಅಂತ ಸೊ ಅದರ ಕುರಿತಾಗಿ ನೋಡೋದಾದ್ರೆ ಗಂಟೆಗೆ ಕನಿಷ್ಠ ತೊಂಬತ್ಮೂರು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಚಂಡಮಾರುತವನ್ನ ಡೆರಾಕೋ ಅಂತ ವರ್ಗೀಕರಣವನ್ನು ಮಾಡಲಾಗುತ್ತೆ ಅಂತೆಯೇ ಸಂದರ್ಭಗಳಲ್ಲಿ ಗಾಳಿಯ ಹಾನಿ ಪ್ರವೇ ಅಂದರೆ ಈ ಒಂದು ಗಾಳಿಯ ಹಾನಿ ಪ್ರದೇಶವು ನಾಲ್ಕುನೂರು ಕಿಲೋಮೀಟರ್ ವರೆಗೆ ತಲುಪಿದೆ ಎರಡು ಸತತ ಗಾಳಿ ಹಾನಿ ಗಂಟೆಗಳ ನಡುವಿನ ಅಂತರವು ಮೂರು ಗಂಟೆಗಳಿಂತ ಹೆಚ್ಚಿರಬಾರದು ಎನ್ನುವಂಥದ್ದು ಜೊತೆಗೆ ಯು ಎಸ್ ನಲ್ಲಿ ಇತ್ತೀಚಿನ ಡೆರಾಕೋ ಆಕಾಶವನ್ನ ಏಕೆ ಹಸಿರು ಮಾಡ್ತು ಎನ್ನುವಂತಹ ಪ್ರಶ್ನೆ ಈಗಾಗಲೇ ನಿಮ್ಗೆ ಓಡಾಡ್ತಿರುತ್ತೆ ಹಾಗಿದ್ರೆ ಅಲ್ಲಿ ನಾವು ಚಿತ್ರದಲ್ಲಿ ನೋಡಿದ್ವಿ ಫುಲ್ ಗ್ರೀನಿ ಆಗಿತ್ತು ಹಸಿರಾಗಿತ್ತು ಯಾಕೆ ಅಂತ ನೋಡೋದಾದ್ರೆ ಸ್ನೇಹಿತರೆ ತೀವ್ರವಾದ ಗುಡುಗು ಸಹಿತ ಭಾರಿ ಪ್ರಮಾಣದ ನೀರಿನೊಂದಿಗೆ ಬೆಳಕು ಸಂವಹನ ನಡೆಸಿದಾಗ ಆಕಾಶವು ಹಸಿರು ಬಣ್ಣಕ್ಕೆ ಟ್ಯೂನ್ ಆಗುತ್ತೆ ಟ್ಯೂನ್ ಆಗ್ತದೆ ಎನ್ನುವಂಥದ್ದು ಇನ್ನೂ ಹೇಳ್ತೇನೆ ನೋಡಿ ತೀವ್ರವಾದ ಗುಡುಗು ಸಹಿತ ಭಾರಿ ಪ್ರಮಾಣದ ನೀರಿನೊಂದಿಗೆ ಬೆಳಕು ಸಂವಹನವನ್ನು ನಡೆಸಿದಾಗ ಆಕಾಶ ಏನಾಗುತ್ತೆ ಹಸಿರು ಬಣ್ಣಕ್ಕೆ ಅದು ಹೋಗುತ್ತೆ ಟ್ಯೂನ್ ಆಗುತ್ತೆ ಎನ್ನುವಂಥದ್ದು ಇನ್ನು ಡೆರೆಕೋಸ್ ವಿಧಗಳು ಯಾವುವು ಅದ್ನ ವರ್ಗೀಕರಣವನ್ನು ಮಾಡಲಾಗಿದೆ ಆ ವಿಧಗಳು ಯಾವುವು ಅಂತ ನೋಡೋದಾದ್ರೆ ಸ್ನೇಹಿತರೆ ಡೆರಕೋನ್ಗಳು ಮೂರು ವರ್ಗಗಳಾಗಿ ಅದ್ನ ವರ್ಗೀಕರಣವನ್ನು ಮಾಡಲಾಗಿದೆ ಅವುಗಳೆಂದ್ರೆ ಪ್ರಗತಿಶೀಲ ಸರಣಿ ಮತ್ತು ಒಂದೇದು ಹೈಬ್ರಿಡ್ ಎನ್ನುವಂಥದ್ದು ಹಾಗಿದ್ರೆ ನೋಡೋಣ ಪ್ರೋಗ್ರೆ ಈ ಒಂದು ಪ್ರೋಗ್ರೆಸಿವ್ ಡೆರೆಕೋ ಇದು ಬೇಸಿಗೆಯ ವಿದ್ಯಮಾನವಾಗಿದೆ ಮತ್ತು ಇದು ತುಲನಾತ್ಮಕವಾಗಿ ಕಿರಿದಾದ ಹಾದಿಯಲ್ಲಿ ನೂರಾರು ಮೈಲುಗಳಿಗೆ ಪ್ರಯಾಣಿಸುವ ಸಣ್ಣ ಸಾಲಿನ ಹಡುಗು ಅಂದ್ರೆ ಸಾರಿ ಗುಡುಗು ಸಣ್ಣ ಸಾಲಿನ ಗುಡುಗು ಸಹಿತ ಮಳೆಗೆ ಸಂಬಂಧಿಸಿದೆ ಎನ್ನುವಂಥದ್ದು ನೋಡಿ ಸಣ್ಣ ಸಾಲಿನ ಗುಡುಗು ಸಹಿತ ಮಳೆಗೆ ಇದು ರಿಲೇಟ್ ಇರುವಂತದ್ದು ಹಾಗಿದ್ರೆ ಮೂರು ವಿಧಗಳು ಅಂತಂದ್ರೆ ಎರಡನೇ ತೀಗಿದೆ ಸೀರಿಯಲ್ ಡೆರಾಕೋ ಎನ್ನುವಂಥದ್ದು ಇದು ಸಾಮಾನ್ಯವಾಗಿ ವಸಂತ ಅಥವಾ ಶರತ್ಕಾಲದಲ್ಲಿ ಸಂಭವಿಸುತ್ತದೆ ಇದು ವಿಶಾಲವಾದ ಮತ್ತು ಉದ್ದವಾದ ಸ್ಕ್ವಾಲ್ ಲೈನ್ ಅನ್ನ ಹೊಂದಿದೆ ಇದು ದೊಡ್ಡ ಪ್ರದೇಶದ ಮೇಲೆ ಗುಡಿಸುತ್ತದೆ ಎನ್ನುವಂಥದ್ದು ಈ ಗುಡುಗು ಸಹಿತ ಭಾರಿ ಮಳೆ ಅಂತೆಲ್ಲ ಕೇಳ್ತಾ ಇರ್ತದೆ ಹಾಗೆ ದೊಡ್ಡ ಪ್ರದೇಶದಲ್ಲಿ ಇದು ಗುಡುಗನ್ನು ಮಾಡುತ್ತೆ ಹೈಬ್ರಿಡ್ ಡೆರಾಕೋ ಎನ್ನುವಂಥದ್ದು ಇದು ಪ್ರಗತಿಪರ ಮತ್ತು ಸರಣಿ ಡೆರಾಕೋಸ್ ನ ವೈಶಿಷ್ಟ್ಯತೆಗಳನ್ನ ಹೊಂತಿದೆ ಹಾಗಾದ್ರೆ ಪ್ರಾಬಲ್ಯದ ಪ್ರದೇಶಗಳು ಅಂತ ಕುರಿತಾಗಿ ನಾವು ತಿಳಿದುಕೊಳ್ಳೋದಾದ್ರೆ ಪ್ರಾಬಲ್ಯದ ಪ್ರದೇಶಗಳು ಡೆರೆಚು ಸಾಮಾನ್ಯವಾಗಿ ಯುನೈಟೆಡ್ ಸ್ಟೇಟ್ ನ ಮಧ್ಯ ಮತ್ತು ಪೂರ್ವ ಭಾಗಗಳಲ್ಲಿ ಕಂಡು ಬರ್ತದೆ ರಷ್ಯಾ ಜರ್ಮನಿ ಫಿನ್ಲ್ಯಾಂಡ್ ಮತ್ತು ಬಲ್ಗೇರಿಯಾ ಮತ್ತು ಪೊಲೆಂಡ್ ನಂತಹ ದೇಶಗಳಲ್ಲಿ ಈ ಡೆರಾಕೋಸ್ ವರದಿ ಆಗಿದೆ ಈಗ ಎಸ್ ಸ್ನೇಹಿತರೆ ನೋಡಿದ್ರಲ್ವಾ ಈ ಒಂದು ಸಿಸ್ಟಮ್ ಏನು ಈ ಪದವನ್ನ ಯಾವ ಪದದಿಂದ ನಾವು ಎರವಲು ಆ ಈ ಒಂದು ಪದ ಸ್ಪ್ಯಾನಿಷ್ ಭಾಷೆಯಿಂದ ಬಂದಿರುವಂಥ ಪದ ಇದಾಗಿದೆ ಡೆರಾಕೋ ಸ್ಟೋಮ್ ಸಿಸ್ಟಮ್ ಎನ್ನುವಂಥದ್ದು ಹಾಗಿದ್ರೆ ಇದು ಚಂಡಮಾರುತ ವಿಪರೀತ ಗಾಳಿಗೆ ಸಂಬಂಧಪಟ್ಟಿರುವಂಥದ್ದು ಯಾಕೆ ಈ ಅಮೆರಿಕದಲ್ಲಿ ಎಷ್ಟು ರಾಜ್ಯಗಳಿಗೆ ಇದು ಹಸಿರು ಬಣ್ಣ ಮಾಡ್ತು ಯಾಕೆ ಮಾಡ್ತು ಮತ್ತು ಇದರ ವರ್ಗೀಕರಣವೇನಾಗಿತ್ತು ಈ ಎಲ್ಲದರ ಕುರಿತಾಗಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಲುಪಿಸಿದ್ದೇನೆ ಇದಾಗಿತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರುವಂಥ ಮತ್ತು ನಿಮ್ಮ ಪರೀಕ್ಷಾ ಪೂರ್ವಕವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಲಿಂಕನ್ನು ಶೇರ್ ಮಾಡೋದನ್ನು ಮರಿದಿರಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುಡ್ ಲಕ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಬಾಯ್